हलो फ्रेंड्स, वेलकम टू स्मार्ट जॉब कर्नाटक। ಈಗ ನಾನು ಮತ್ತೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ। ನೋಡಿ, ಹುದ್ದೆ ಬಂದು ಪ್ಯೂನ್ ಪೋಸ್ಟ್ ಗೆ ತಗೊಳ್ತಾ ಇದ್ದಾರೆ 10th ಪಾಸ್ ಆಗಿರೋರಿಗೆ ಅವಕಾಶ ಇರುವಂತದ್ದು। ಬನ್ನಿ, ಇದರ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ। ನೋಡಿ, ಈ ರೀತಿಯಾಗಿದೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಕೊಪ್ಪಳ, ಸೊ ಇದು ಕೊಪ್ಪಳದಲ್ಲಿ ನೇಮಕಾತಿ ನಡೀತಾ ಇದೆ। ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕವನ್ನು ಕೂಡ ಇಲ್ಲಿ ಪ್ರಕಟಣೆ ಆಗಿರುವಂತದ್ದು। ನೋಡಿ, ಇದು ಅರ್ಹ ಮತ್ತು ಹಾಗೂ ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ। ಇದು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸುವಂಥದ್ದು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ। ನೋಡಿ, ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲು ಪ್ರಾರಂಭ ದಿನಾಂಕ 11/3/2028 ಶುರುವಾಗುತ್ತೆ। ಮತ್ತು ನೋಡಿ, ದಿನಾಂಕ 7/4/2028 ಕೂಡ ಇರುತ್ತೆ, 7ನೇ ತಾರೀಕು ಏಪ್ರಿಲ್ರು ಕೂಡ ಇರುವಂಥದ್ದು। ನೋಡಿ, ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿರುತ್ತೆ, ನೀವು ನೋಟ್ ಮಾಡ್ಕೊಬೇಕಾಗಿರುತ್ತೆ। ನಾನಿರುವಂಥ ಈ ಒಂದು ವೆಬ್ಸೈಟು ಇದು district.ecode.gov.in ಕೊಪ್ಪಳ ಆನ್ಲೈನ್ ರಿಕ್ರೂಟ್ಮೆಂಟ್। ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ। ವೆಬ್ಸೈಟನ್ನು ಕೊನೆಯದಾಗಿ ನಾನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ಬೋದಾಗಿದೆ। ನೋಡಿ, ಶುಲ್ಕವನ್ನು ಚಲನ್ ಮುಖಾಂತರ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯಲ್ಲಿ ಪಾವತಿಸಲು ದಿನಾಂಕ 8/4/2022, ಸೊ ಕೊನೆ ದಿನಾಂಕವಾಗಿರುತ್ತೆ। ಇದು ಬಹಳ ಮುಖ್ಯ ಆಗಿರುತ್ತೆ। ಶುಲ್ಕ ಯಾವ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಕೊಟ್ಟಿದ್ದಾರೆ। ನೋಡಿ, ಚಲನ್ ಮುಖಾಂತರ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯಲ್ಲಿ ಪಾವತಿಸಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ, ಬಹಳನೇ ಮುಖ್ಯ ಆಗಿರುತ್ತೆ। ಸೊ ಹುದ್ದೆಯ ಪದನಾಮ, ಸೊ ಜವಾನ, ಓಕೆನಾ, ಪ್ಯೂನ್ ಪೋಸ್ಟ್ಗೆ ತಗೊಳ್ತಾ ಇದ್ದಾರೆ। 10 ಸಂಖ್ಯೆ ಇರುವಂಥದ್ದು। ವೇತನ ಶ್ರೇಣಿಗೆ ಬಂತು ಅಂತಂದರೆ 17,000 ದಿಂದ 28,950 ಕೂಡ ವೇತನ ಶ್ರೇಣಿ ಇರುತ್ತೆ। ನೋಡಿ, ಈ ರೀತಿಯಾಗಿದೆ ಹೈದರಾಬಾದ್ ಕರ್ನಾಟಕ ಮತ್ತು ಸ್ಥಳೀಯ ವೃಂದಕ್ಕೆ ಹುದ್ದೆಗಳ ವರ್ಗೀಕರಣ ಹೈದರಾಬಾದ್ ಕರ್ನಾಟಕ ಲೋಕಲ್ ಕ್ಯಾಡ್ರಿಗೆ ಈ ರೀತಿಯಾಗಿ ಕೊಟ್ಟಿರುವಂಥದ್ದು। ಒಟ್ಟು ನೋಡಿ 8 ಹುದ್ದೆಗಳಿಗೆ ಇಲ್ಲಿ ತಗೊಳ್ತಾ ಇದ್ದಾರೆ। ನೋಡಿ, ಪರಿಶಿಷ್ಟ ಜಾತಿಗೆ ಪ್ರವರ್ಗ 1, 2A ಮತ್ತು ಸಾಮಾನ್ಯ ವರ್ಗಕ್ಕೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಅಂತ ಹೇಳಿ ಹೇಳ್ಬೋದಾಗಿದೆ। ಮತ್ತು ನೋಡಿ, 3 ಬ್ಯಾಕ್ಲಾಗ್ ಹುದ್ದೆ ಅಂತ ಕೂಡ ತಗೊಳ್ತಾ ಇದ್ದಾರೆ, 3 ಬ್ಯಾಕ್ಲಾಗ್ ಹುದ್ದೆಗಳಿಗೆ ಇರುವಂಥದ್ದು। ಮತ್ತು ಉಳಿಕೆಯ ವೃಂದಕ್ಕೆ 2 ಹುದ್ದೆ ಮಾತ್ರ ಇರುವಂಥದ್ದು, 2A ಮತ್ತು ಸಾಮಾನ್ಯ ವರ್ಗಕ್ಕೆ 11 ಇದೆ, ಇದು 2 ಹುದ್ದೆಗಳು ಇರುವಂಥದ್ದು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ। ಶೈಕ್ಷಣಿಕ ವಿದ್ಯಾರ್ಥಿಗೆ ಬಂತು ಅಂತಂದರೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ। ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ, ಕರ್ನಾಟಕ ನಿಯಮಗಳ ಪ್ರಕಾರ ಆಗುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ। ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ 1 ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ರೇಷ್ಯೋದಲ್ಲಿ ಅನುಪಾತದಲ್ಲಿ ತಗೊಳ್ತಾ ಇದ್ದಾರೆ। ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳಿ ಕೊಡ್ತಾರೆ। ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು, ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ ಅನ್ನೋ ಕೂಡ ಇಲ್ಲಿ ಬಹಳನೇ ಮುಖ್ಯ ಆಗಿರುತ್ತೆ। ಇಲ್ಲಿ ನೋಡಿ, ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು। ಅಂದರೆ ನೀವು ಪರೀಕ್ಷೆಯಲ್ಲಿ ತಗೊಂಡಿರುವಂಥ ಒಂದು ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ಈ ಒಂದು ನೇಮಕಾತಿ ನಡೀತಾ ಇದೆ, ಸಂದರ್ಶನ ಕೂಡ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ನೋಡಿ, ವಯೋಮಿತಿಗೆ ಬಂತು ಅಂತಂದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಸಾಮಾನ್ಯ ವರ್ಗಕ್ಕೆ 35, 2A, 2B, 3A, 3B 38, ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1ಕ್ಕೆ 40 ವರ್ಷಗಳು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಪರಿವೀಕ್ಷಣಾ ಅವಧಿ ಕೂಡ ಕೊಡ್ತಾರೆ, ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ, ಖಂಡಿತವಾಗ್ಲೂ 2 ವರ್ಷಗಳ ಕಾಲ. ಈಗ ಎಲ್ಲ ಹುದ್ದೆಗಳು ಕೂಡ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿ ಇದ್ದೇ ಇರುತ್ತೆ. ಸೊ ಇಲ್ಲಿ 2 ವರ್ಷಗಳ ಕಾಲಕ್ಕೆ ಪ್ರೊಬೇಷನರಿ ಪೀರಿಯಡನ್ನು ತಗೊಳ್ತಾ ಇದ್ದಾರೆ. ನೋಡಿ, ಆಯ್ಕೆಯಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ಅಂತ ಕೂಡ ಕೊಡ್ತಾರೆ. ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ಸಮಯದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಕ್ಷಣೆ ಪತ್ರವನ್ನು ಪಡೆದಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸೇವೆಯಲ್ಲಿರುವಂಥವರು, ಸೊ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಿಗದಿತ ಅರ್ಜಿ ಶುಲ್ಕ ಈ ರೀತಿಯಾಗಿರುತ್ತೆ, ಸಾಮಾನ್ಯ ವರ್ಗ 2A, 2B, 3A, 3B ಅವರಿಗೆ 200 ರೂಪಾಯಿ ಇರುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೋಡಿ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಈ ರೀತಿಯಾಗಿ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಆನ್ಲೈನ್ ಪೇಮೆಂಟ್ ತ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಸೌಲಭ್ಯದ ಮೂಲಕ ಅಥವಾ ಚಲನ್ ಮೂಲಕ ಕೂಡ ಪಾವತಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳ್ದಂಗೆ ಚಲನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಆಲ್ರೆಡಿ ಹೇಳಿದ್ದೀನಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಅದರಲ್ಲಿ ನೇಮ್ ಪೇಮೆಂಟನ್ನು ಮಾಡಬೇಕು. ಯಾರು ಚಲನ್ ಮೂಲಕ ಮಾಡ್ತಾ ಇಲ್ಲ, ಬೇರೆಯವರು ಆನ್ಲೈನ್ ಮುಖಾಂತರನೇ ಮಾಡೋದು ಬೆಟರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಎಲ್ಲ ಸೌಲಭ್ಯ ಇದೆ, ಖಂಡಿತವಾಗ್ಲೂ ನೀವು ಇಲ್ಲಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳಿರಬೇಕು. ನೋಡಿ, ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಿದ ಚಲನ್ ಅಥವಾ ವಿವರದ ಪ್ರತಿ, ಓಕೆನಾ, ಸೊ ಪೇಮೆಂಟ್ ಮಾಡಿರ್ತಾರಲ್ಲ ಆ ಒಂದು ಪ್ರತಿ ಇರಬೇಕು. ಮತ್ತು ನೋಡಿ, ಜನ್ಮ ದಿನಾಂಕ, ದೃಢೀಕೃತ SLC ಅಂಕಪಟ್ಟಿ ಇರಬೇಕು ಅಥವಾ TC ಈ ರೀತಿಯಾಗೆಲ್ಲ ಇರುವಂಥದ್ದು. ಮತ್ತು ನೋಡಿ, ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ಸನ್ನು ಕೇಳಿದರೆ, ಮಾಜಿ ಸೈನಿಕರಿಗೆ ಕೇಳಿರುವಂಥದ್ದು, ವಿಧವೆ ಅಭ್ಯರ್ಥಿಗಳಿದ್ದರೆ ಅವ್ರು ಕೇಳಿರುವಂಥದ್ದು, ಅಂಗವಿಕಲರಿಗೆ ಅದಕ್ಕೆ ಅವರ ಮೀಸಲಾದಂಥ ಒಂದು ಸರ್ಟಿಫಿಕೇಟ್ಸ್ಗಳು ಈ ರೀತಿಯಾಗೆಲ್ಲ ಕೂಡ ಬಹಳ ಇರುತ್ತೆ. ನೋಡಿ, ಅರ್ಜಿಯನ್ನು ಕಳುಹಿಸಲು ನಿಗದಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗೆ, ಸೊ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳು ನೀಡಿರುವ ನಡತೆ ಪ್ರಮಾಣಪತ್ರ ಹಾಗೂ ಶಾಲಾ ನಡತೆ ಪ್ರಮಾಣಪತ್ರ ಹಾಗೂ ಕೊನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಶಾಲಾ ಕಾಲೇಜುಗಳಿಂದ ಪಡೆದ ನಡತೆ ಪ್ರಮಾಣಪತ್ರ, ಸೊ ಪಡೆದಿರತಕ್ಕದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಬಹಳನೇ ಮುಖ್ಯ ಆಗಿರುತ್ತೆ. ನೋಡಿ, ಈ ಥರ ಈ ರೀತಿಯಾದ ಪಾಯಿಂಟ್ಸ್ಗಳನ್ನ ನೀವು ಓದ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಸೊ 1ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು ಹಾಗೂ ಪ್ರತ್ಯೇಕ ಶುಲ್ಕ ಭರಿಸಬೇಕು ಅನ್ನೋದು ಕೂಡ ಇಲ್ಲಿ ಬಹಳನೇ ಮುಖ್ಯವಾಗಿ ಕೊಡ್ತಾ ಇದ್ದಾರೆ. ಸೊ ಅಭ್ಯರ್ಥಿಗಳು ತಮ್ಮ 10ನೇ ತರಗತಿ ಅಂಕಗಳು ಶ್ರೇಣಿಯಲ್ಲಿದ್ದರೆ ಅಥವಾ
ಈ ರೀತಿ ನೋಡಿ ಸಿ ಜಿ ಪಿ ಎಸ್ ಆಗಿದ್ದರೆ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಪಡೆದ ಅಂಕಗಳು ಮತ್ತು ಒಟ್ಟು ಶೇಕಡಾವಾರನ್ನು ಕಡ್ಡಾಯವಾಗಿ ನಿಗದಿತ ಕಾಲಮ್ನಲ್ಲಿ ನಮೂದಿಸಬೇಕು ಅಂತ ಕೂಡ ಇಲ್ಲಿ ಕೊಡ್ತಾರೆ. ಸೊ ಬನ್ನಿ ಅಫಿಷಿಯಲ್ ವೆಬ್ಸೈಟ್ ಒಂದ್ಸರಿ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಈ ರೀತಿಯಾಗಿ ನೋಡಿ ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿರುತ್ತೆ ನೋಡಿ. ಇಲ್ಲಿ ಬಂದಾಗ ನಿಮಗೆ ಇರುತ್ತೆ ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್ ಅಂತ ಹೇಳಿ ಕೊಪ್ಪಳ್ ಆನ್ ಕೊಪ್ಪಳ್ ಪ್ಯೂನ್ ರಿಕ್ರೂಟ್ಮೆಂಟ್ ಪಿ ಡಿ ಎಫ್ ಅಂತ ಹೇಳಿರುತ್ತೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಇರುವಂಥದ್ದು. ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಖಂಡಿತವಾಗ್ಲೂ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುವಂಥದ್ದು ನೋಡಿ. ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನು ಓಪನ್ ಆಗ್ತಿದೆ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಜೊತೆಗೆ ನೋಡಿ ಈ ಪಿ ಡಿ ಎಫ್ ಫಾರ್ಮೆಟನ್ನು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಧಿಸೂಚನೆ ಕೂಡ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಧಿಸೂಚನೆಯನ್ನು ಕೂಡ ನೀವೇ ಇಲ್ಲಿ ಈಸಿಯಾಗಿ ಓದ್ಕೋಬೋದು ಇದನ್ನು. ಓಕೆನಾ? ಅಧಿಸೂಚನೆಯನ್ನು ಇಲ್ಲೇ ಓದ್ಕೋಬೋದು. ಮತ್ತು ನೋಡಿ ಇಲ್ಲಿ ಫೋಟೋಸ್ ಯಾವ ರೀತಿ ಸೈಜ್ ಇರಬೇಕು, ಸಿಗ್ನೇಚರ್ ಏನು ಸೈಜ್ ಇರಬೇಕು ಅನ್ನೋದು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಸ್ನೇಹಿತರೆ, ಸೊ ಈ ಮಾಹಿತಿ ನಿಮಗಾಗಿ. ಸೊ ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೋಡಿ, ಖಂಡಿತವಾಗ್ಲೂ ಬಂದು ಅಧಿಸೂಚನೆಯನ್ನು ಪೂರ್ಣವಾಗಿ ನೀವು ಒಂದ್ಸರಿ ಓದಬೇಕು. ಆಸಕ್ತಿ ಇರುವಂಥವ್ರು ಅಪ್ಲೈ ಮಾಡುವಂಥವ್ರು ಖಂಡಿತವಾಗ್ಲೂ ಪೂರ್ಣವಾಗಿ ಓದಬೇಕು. ಲೈನ್ ಬೈ ಲೈನ್ ಓದಿ ಪ್ರತಿಯೊಂದು ಲೈನನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಸೊ ಆಮೇಲೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಸ್ನೇಹಿತರೆ, ನೀವೆಲ್ಲ ಮಾಹಿತಿಗಳು ನಿಮಗಾಗಿ. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.